वेलकम बैक टू माय चैनल फ्रेंड्स इवत्तु नान तोरिस्ता इरुवंत रेसिपी एल्लरिगू इष्ट आगो अंत ओंदु एग् राइस ना माडि तोरिस्कोडतीनि सिंपल आगि माड्कोबहुदु हागे तुंबा बेग कूड आगुत्ते ई एग् राइस गे नानु यावदे रीतियादंत सास गळन्नु यूस माडिल्ल स्नेहितरे इदु तुंबा अंद्रे तुंबा टेस्टी आगिरुत्ते खंडित नीवु सरि ट्राई माडि नोडि ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇದಾಗಿ ಅಗಲವಾದಂಥ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೇನೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಈ ರೀತಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಆಗಿ ಸಾಕು ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ನಾನು ಇಲ್ಲಿಕ್ಕೆನೆ ಒಂದು 3 ರಿಂದ 4 ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆನಂತರ ಸ್ನೇಹಿತರೆ ಇದಕ್ಕೇನೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ತುಂಬಾನೇ ರುಚಿಯಾಗಿರುತ್ತೆ ಯಾವುದೇ ರೀತಿಯ ಸಾಸ್ ಗಳನ್ನು ಹಾಕಿಲ್ಲ ಇದಕ್ಕೆ ತುಂಬಾ ಬೇಗನೆ ಮಾಡ್ಕೊಬಹುದು ನೋಡಿ ಆನಂತರ ಇಲ್ಲಿ ಇದಕ್ಕೆ ನಾನು ಒಂದು ಟೊಮೆಟೋನ ಕಟ್ ಮಾಡ್ಕೊಂಡು ಈ ರೀತಿ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಯಾವುದೇ ರೀತಿ ಸಾಸ್ ಯೂಸ್ ಮಾಡಿಲ್ಲ ಅದರಿಂದ ನಾನು ಟೊಮೆಟೋನ ಹಾಕೊಳ್ತಾ ಇದೀನಿ ಸ್ನೇಹಿತರೆ ನೀವು ಬೇಕಾದ್ರೆ ಟೊಮೆಟೋ ಸ್ಕಿಪ್ ಮಾಡಿ ಬೇರೆ ಸಾಸ್ ಗಳನ್ನು ಕೂಡ ಆಡ್ ಮಾಡ್ಕೊಬಹುದು ಆನಂತರ ಟೊಮೆಟೋ ಹಾಕಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೇ ಒಂದು ಸ್ಪೂನ್ ಅಷ್ಟು ಅಜಕಾರ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಎಗ್ ಮಸಾಲಾ ಪೌಡರ್ ನ ಹಾಕೊಳ್ತಾ ಇದೀನಿ ಯಾವುದೇ ರೀತಿಯ ಬ್ರ್ಯಾಂಡಿನ ಎಗ್ ಮಸಾಲಾ ಪೌಡರ್ ನ ಹಾಕೋಬಹುದು ಇದು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದ್ರೆ ಎಗ್ ರೈಸ್ ಮಾಡ್ತಾ ಇರೋದ್ರಿಂದ ಎಗ್ ಮಸಾಲಾ ಹಾಕಿದ್ರೆ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಈ ರೀತಿ ಎಣ್ಣೆ ಎಲ್ಲ ಸೈಡ್ ಇಂದ ಬಿಟ್ಕೊಂಡು ಬರಬೇಕು ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂತ ಆನಂತರ ನಾನು ಇಲ್ಲಿ ಒಂದು 3 ಮೊಟ್ಟೆನ ಒಡೆದು ಹಾಕೊಳ್ತಾ ಇದೀನಿ ನಿಮಗೆ ಮೊಟ್ಟೆ ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು 3 ಮೊಟ್ಟೆ ಮಾತ್ರ ಹಾಕೊಂಡು ಜಸ್ಟ್ ನಿಧಾನಕ್ಕೆ ಒಂದ ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸರಿ ಜೋರಾಗಿ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೋಬಾರದು ಸ್ನೇಹಿತರೆ ಮೊಟ್ಟೆನ ಒಡೆದಾಗಿ ಲೈಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 2-2 ಸೆಕೆಂಡಿಗೂ ನಾವು ಸ್ವಲ್ಪ ಬಿಟ್ಟು ಬಿಟ್ಟು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ನಮಗೆ ಮೊಟ್ಟೆಯ ಪೀಸ್ ಅಲ್ಲಲ್ಲಿ ಸಿಗುತ್ತೆ ಬಾಯಿಗೆ ಸಿಗುತ್ತೆ ಇಲ್ಲ ನಾವು ತುಂಬಾ ಫಾಸ್ಟ್ ಆಗಿ ನಾವು ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಚೂರುಗಳು ಏನು ಸಿಗಲ್ಲ ಹಾಗಾಗಿ ಅಲ್ಲಲ್ಲಿ ಮೊಟ್ಟೆ ಚೂರು ಸಿಕ್ತಾ ಇದ್ರೆ ಅನ್ನ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಆಗಲಿ ಅಥವಾ ಮಧ್ಯಾಹ್ನ ಲಂಚ್ ಗೆ ಅಥವಾ ರಾತ್ರಿ ಡಿನ್ನರ್ ಗೆ ಇಲ್ಲ ಮನೆಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ ಗಳು ಬಂದ್ರು ಅಂತ ಹೇಳಿದ್ರೆ ಅವಾಗ ಕೂಡ ಈ ರೀತಿ ಸಿಂಪಲ್ ಆಗಿ ಬೇಗನೆ ಈ ರೀತಿ ಎಗ್ ರೈಸ್ ನ ಮಾಡ್ಕೊಳ್ಳಬಹುದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಉದುರುದ್ರ ಆಗ ತನಕ ನಾವು ಈ ರೀತಿ ಚೆನ್ನಾಗಿ ಮೊಟ್ಟೆನ ಎಗ್ ಬುರ್ಜಿ ಮಾಡ್ತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಮೊಟ್ಟೆಯಲ್ಲಿರುವಂತ ಸ್ಮೆಲ್ ಎಲ್ಲ ಅವಾಯ್ಡ್ ಆಗುತ್ತೆ ಎಲ್ಲ ಸ್ಮೆಲ್ ಎಲ್ಲ ಹೋಗುತ್ತೆ ಆನಂತರ ಸ್ನೇಹಿತರೆ ಇದಕ್ಕೇನೆ ನಾನು ಅನ್ನ ಮಾಡಿಟ್ಕೊಂಡಿರುವಂತ ಅನ್ನನ ಹಾಕೊಳ್ತಾ ಇದೀನಿ ನೀವು ಬಿಸಿ ಅನ್ನ ಮಾಡ್ಕೊಂಡು ಅದರಲ್ಲಾದರೂ ಮಾಡಬಹುದು ಇಲ್ಲ ರಾತ್ರಿ ಅನ್ನ ಅದೇನರ ಉಳಿದಿದೆ ಅಂತ ಆದ್ರೆ ಆ ಅನ್ನದಲ್ಲೂ ಕೂಡ ಈ ರೀತಿ ಎಗ್ ರೈಸ್ ನ ಮಾಡ್ಕೋಬಹುದು ನೋಡಿ ಅನ್ನ ಹಾಕಿದ ನಂತರ ಸ್ಟೌ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದು ಅನ್ನಕ್ಕೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಅನ್ನನು ಮತ್ತೆ ಮಸಾಲೆನು ಎಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಆವಾಗ್ಲೇನೇ ಎಗ್ ರೈಸ್ ತುಂಬಾ ಟೇಸ್ಟಿ ಆಗುತ್ತೆ ನಂತರ ನೋಡಿ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಆಯ್ತು ಸ್ನೇಹಿತರೆ ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ನಾನು ಪ್ಲೇಟ್ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸೌತೆಕಾಯಿ ಹಾಗೆ ಲೆಮನ್ ಮತ್ತೆ ಈ ಖಾರ ಇಲ್ಲದೆ ಇರುವಂತ ಹಸಿರು ಮೆಣಸಿನಕಾಯಿನ ಸ್ವಲ್ಪ ಅಂಚಲ್ಲಿ ಉರಿದ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಇದು ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್